ಭಾರತದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಕರ್ನಾಟಕವು ಪ್ರಮುಖ ಕೊಡುಗೆ ನೀಡಿದೆ. 8% ಕೊಡುಗೆಯನ್ನು ನಮ್ಮ ರಾಜ್ಯವು ನೀಡುತ್ತಿದ್ದು ವಾರ್ಷಿಕ ಸರಾಸರಿ 7% ದರದಲ್ಲಿ ಬೆಳೆಯುತ್ತಿದೆ. 8% ವಿದೇಶಿ ನೇರ ಹೂಡಿಕೆಯನ್ನು ತನ್ನದಾಗಿಸಿಕೊಂಡಿರುವ ಕರ್ನಾಟಕವು ಜಾಗತಿಕ ಹೂಡಿಕೆದಾರರ ನೆಚ್ಚಿನ ತಾಣವಾಗಿದೆ ಮತ್ತು ಫೋರ್ಬ್ಸ್ ವರದಿಯನ್ವಯ ಮುಂದಿನ ದಶಕದಲ್ಲಿ ವಿಶ್ವದ ಬೆಳೆಯುತ್ತಿರುವ 10 ನಗರಗಳಲ್ಲಿ ಬೆಂಗಳೂರು ಕೂಡ ಒಂದಾಗಲಿದೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಭಾರತದ ರಾಜಧಾನಿ ಎಂಬ ಹೆಗ್ಗಳಿಕೆ ಹೊಂದಿದ್ದು ಜಾಗತಿಕವಾಗಿ 4ನೇ ಅತಿದೊಡ್ಡ ತಂತ್ರಜ್ಞಾನ ಸಮೂಹವಾಗಿದೆ. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿರವರು 2025 ವೇಳೆಗೆ ಭಾರತದ ಆರ್ಥಿಕತೆಯನ್ನು $5 trillion ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದಾರೆ. $5 trillion ಇಕಾನಮಿ ಇಸ್ಕಾ ಸಪ್ನಾ ಸಂಜೋಯಾ ಹೈ. 130 ಕರೋಡ್ ದೇಶವಾಸಿ ಅಗರ್ ಛೋಟಿ ಛೋಟಿ ಚೀಜೋ ಲೇಕೆ ಚಲ್ ಪಡೆ ತೋ $5 trillion ಇಕಾನಮಿ ಕೈಯೋ ಕೋ ಮುಷ್ಕಿಲ್ ಲಗ್ತಾ ಹೈ ವೋ ಗಲತ್ ನಹೀ ಹೋ ಸಕ್ತೆ. ಜೈವಿಕ ತಂತ್ರಜ್ಞಾನ, ಯಂತ್ರೋಪಕರಣಗಳು ಮತ್ತು ಸಿದ್ಧ ಉಡುಪು ತಯಾರಿಕಾ ಕ್ಷೇತ್ರದಲ್ಲಿ ಜಾಗತಿಕ ಮನ್ನಣೆ ಗಳಿಸಿರುವ ನಮ್ಮ ರಾಜ್ಯ ಪ್ರಧಾನಿಗಳ ದಿಟ್ಟ ಉಪಕ್ರಮಕ್ಕೆ ಬೆಂಬಲವಾಗಿ ಪ್ರಗತಿಪರ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ತಾಂತ್ರಿಕತೆ, ವೈಮಾನಿಕ ಉದ್ಯಮ, ಆಹಾರ ಸಂಸ್ಕರಣೆ ಮುಂತಾದ ಕ್ಷೇತ್ರಗಳನ್ನು ಒಳಗೊಂಡು ನುರಿತ ಕುಶಲ ಕರ್ಮಿಗಳ ದೊಡ್ಡ ಸಮೂಹವೇ ಸಜ್ಜಾಗಲಿದ್ದು ಗುರಿ ಸಾಧನೆಯಲ್ಲಿ ಕರ್ನಾಟಕ ಮಹತ್ತರ ಪಾತ್ರ ವಹಿಸಲಿದೆ. ಸಾಥಿಯೋ, ಸರ್ಕಾರ ಸೇ ಔರ್ ಭಿ ಧ್ಯಾನ್ ದೇ ರಹಿ ಹೈ ಕಿ ಆಜ್ ಕಿ ಅವಶ್ಯಕತಾಓ ಕೆ ಹಿಸಾಬ್ ಸೇ ಸ್ಕಿಲ್ ಟ್ರೇನಿಂಗ್ ಮಿಲೆ. ಸ್ಕಿಲ್ ಕೋ ಲೇಕರ್ ಪಹಲಿ ಬಾರ್ ಇಸ್ ತರಹ ಕಿ ಗಂಭೀರತಾ ಕಿಸಿ ಸರ್ಕಾರ ನೇ ದಿಖಾಯಿ. ಯುವಾಓ ಕೋ ಎಜುಕೇಶನ್ ಕೆ ಸಾಥ್ ಹಿ ಸ್ಕಿಲ್ ಕಿ ಟ್ರೇನಿಂಗ್ ಮಿಲೆ ಇಸ್ಕಾ ಧ್ಯಾನ್ ರಖಾ ಜಾ ರಹಾ ಹೈ. ಆತ್ಮೀಯ ಯುವಕ ಯುವತಿಯರೇ, ವರ್ಲ್ಡ್ ಸ್ಕಿಲ್ಸ್ ಸ್ಪರ್ಧೆಯನ್ನು 2021 ಏರ್ಪಡಿಸಲಾಗುತ್ತಿದೆ. ಕರ್ನಾಟಕವು 38 ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಗೆಲ್ಲುವ ಮಹದಾಸೆಯನ್ನು ಹೊಂದಿದೆ. ನಿಮ್ಮ ಕೌಶಲ್ಯ ಒಂದೇ, ನಿಮ್ಮ ಅರ್ಹತೆ. ಇತ್ತೀಚೆಗೆ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದು ಈ ಯಶಸ್ವಿ ಭೇಟಿಯಿಂದಾಗಿ ಜಾಗತಿಕ ಸಂಸ್ಥೆಗಳಾದ ಆರ್ಸೆಲರ್ ಮಿತ್ತಲ್, ಡಸಾಲ್ಟ್ ಸಿಸ್ಟಮ್, ಲುಲು ಗ್ರೂಪ್, ನೋವಾ ನೋರ್ಡಿಕ್ ಮತ್ತು ಇತರೆ ಸಂಸ್ಥೆಗಳಿಂದ ಕರ್ನಾಟಕಕ್ಕೆ ಹೆಚ್ಚಿನ ಹೂಡಿಕೆಗಳು ಬರಲಿವೆ. ಇದಕ್ಕೆ ಪೂರಕವಾಗಿ ಕಾಸಿಯಾ ಕರ್ನಾಟಕ ರಾಜ್ಯದಲ್ಲಿ ಯುವಜನತೆಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಮಹತ್ವಾಕಾಂಕ್ಷೆಯ ಮತ್ತು ದಿಟ್ಟ ಉಪಕ್ರಮ ಕೈಗೊಂಡಿದೆ. ಇದಕ್ಕಾಗಿ ಕಾಸಿಯಾ ಶ್ರೇಷ್ಠತಾ ಹಾಗೂ ಅನ್ವೇಷಣಾ ಕೇಂದ್ರದ ಸ್ಥಾಪನೆಯಲ್ಲಿ ಕಾರ್ಯತತ್ಪರವಾಗಿದ್ದು ದಾಬಸ್ಪೇಟೆಯ 4.5 ಎಕರೆ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಲದಿಂದ ಸಾಗುತ್ತಿದೆ. ಈ ಯೋಜನೆಗೆ ತುಮಕೂರು ಸಿದ್ಧಗಂಗಾ ಮಠಾಧ್ಯಕ್ಷರು ಶಿವೈಕ್ಯ ಪರಮ ಪೂಜ್ಯ ಶ್ರೀ 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 ಪದ್ಮಭೂಷಣ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಮತ್ತು ಪ್ರಸ್ತುತ ಸಿದ್ಧಗಂಗಾ ಕ್ಷೇತ್ರಾಧ್ಯಕ್ಷರು ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ 2019 ಮಾರ್ಚ್ 29 ಕಟ್ಟಡದ ಕಾಮಗಾರಿ ಪ್ರಾರಂಭೋತ್ಸವ ನೆರವೇರಿತು. ಇಲ್ಲಿ ಸೂಕ್ಷ್ಮ ಹಾಗೂ ಸಣ್ಣ ಕೈಗಾರಿಕೆಗಳ ಉತ್ಪನ್ನಗಳನ್ನು ಕಡಿಮೆ ವೆಚ್ಚದಲ್ಲಿ ಪ್ರದರ್ಶನಕ್ಕೆ ಅನುಕೂಲ ಕಲ್ಪಿಸಲು 50,000 ಚದರ ಅಡಿ ವಿಸ್ತೀರ್ಣದ ಪ್ರದರ್ಶನ ಕೇಂದ್ರ, ಕೌಶಲ್ಯ ಕೇಂದ್ರ, ತಂತ್ರಜ್ಞಾನ ಕೇಂದ್ರ, ಆಹಾರ ಸಂಕೀರ್ಣ, ಮತ್ತು ಆಡಳಿತ ಕಟ್ಟಡಗಳು ನಿರ್ಮಾಣವಾಗುತ್ತಿದೆ. ಈ ಕೇಂದ್ರದಲ್ಲಿ ಪ್ರಮುಖವಾಗಿ ಸಿಎನ್ಸಿ ಪ್ರೋಗ್ರಾಮಿಂಗ್ ಮತ್ತು ಆಪರೇಷನ್, ಬೇಸಿಕ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಲೈಟ್ ಇಂಡಸ್ಟ್ರಿಯಲ್ ಫ್ಯಾಬ್ರಿಕೇಶನ್, ಗಾರ್ಮೆಂಟ್ಸ್,
ಫುಟ್ವೇರ್ ವಿಭಾಗಗಳಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡಲಿದೆ. ಯುವಜನರಲ್ಲಿ ಅನ್ವೇಷಣಾ ಆಸಕ್ತಿಯನ್ನು ಉತ್ತೇಜಿಸಲು ವಿಶೇಷ ಸಹಾಯ ಕೇಂದ್ರವನ್ನು ಕೂಡ ಸ್ಥಾಪಿಸಲಾಗುವುದು. ಈ ಕೌಶಲ್ಯ ಕೇಂದ್ರ ಪ್ರಮುಖವಾಗಿ ಕೌಶಲ್ಯ ರಹಿತ ಗ್ರಾಮೀಣ ಯುವಜನರನ್ನು ಗಮನದಲ್ಲಿರಿಸಿಕೊಂಡು ಅವರನ್ನು ತರಬೇತಿಗೊಳಿಸಿ ನುರಿತ ಕುಶಲಕರ್ಮಿಗಳನ್ನಾಗಿಸಿ ಆಧುನಿಕ ಯಂತ್ರಗಳ ತಾಂತ್ರಿಕತೆಯನ್ನು ಅರಿತು ಬಳಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಅವರ ವ್ಯಕ್ತಿತ್ವ ವಿಕಸನ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಗೊಳಿಸುವುದೇ ಮುಖ್ಯ ಧ್ಯೇಯವನ್ನಾಗಿಸಿಕೊಂಡಿದೆ. ಮುಂದಿನ 3 ವರ್ಷಗಳಲ್ಲಿ ಈ ಕೇಂದ್ರದಿಂದ 5 ಪ್ರಮುಖ ಕ್ಷೇತ್ರಗಳಲ್ಲಿ ಸುಮಾರು 12,000 ಯುವಕರಿಗೆ ಉದ್ಯಮ ತಜ್ಞರು, ಶಿಕ್ಷಣ ತಜ್ಞರು ಹಾಗೂ ತಂತ್ರಜ್ಞರಿಂದ ಸೂಕ್ತ ತರಬೇತಿ ನೀಡಿ ಅವರನ್ನು ಉತ್ತಮ ಬೇಡಿಕೆಯ ಉದ್ಯೋಗಕ್ಕೆ ಅರ್ಹರನ್ನಾಗಿಸುವ ಮಹತ್ತರ ಗುರಿಯನ್ನು ಹೊಂದಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯೊಂದಿಗೆ ಕಾಸಿಯಾ ಶ್ರೇಷ್ಠತಾ ಹಾಗೂ ಅನ್ವೇಷಣಾ ಕೇಂದ್ರವನ್ನು ಒಂದು ಆದರ್ಶ ಮಾದರಿ ಸಂಸ್ಥೆಯನ್ನಾಗಿ ರೂಪಿಸಿ ಎಂಎಸ್ಎಂಇ ವಲಯದಲ್ಲಿ ಕುಶಲ ಕರ್ಮಿಗಳ ತೀವ್ರ ಕೊರತೆಯನ್ನು ನೀಗಿಸಿ ದೋಷರಹಿತ, ಮಾಲಿನ್ಯರಹಿತ, ಉತ್ಕೃಷ್ಟ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳ ಘನ ಉಪಸ್ಥಿತಿಯಲ್ಲಿ ಕಾಸಿಯಾ ಉದ್ಯೋಗ ಪರ್ವಕ್ಕೆ ನಾಂದಿ ಹಾಡುತ್ತಿದೆ. ಸುಮಾರು 6.5 ಲಕ್ಷಕ್ಕೂ ಮೀರಿ ಸೂಕ್ಷ್ಮ ಹಾಗೂ ಸಣ್ಣ ಕೈಗಾರಿಕೆಗಳನ್ನು ಹೊಂದಿರುವ ನಮ್ಮ ರಾಜ್ಯದಲ್ಲಿ ಮುಂದಿನ 3 ವರ್ಷಗಳಲ್ಲಿ ಕರ್ನಾಟಕದ ಯುವಜನತೆಗೆ 20-25 ಲಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಮತ್ತು 2025ರ ವೇಳೆಗೆ $5 ಟ್ರಿಲಿಯನ್ ಆರ್ಥಿಕತೆ ಸೃಷ್ಟಿಸುವಲ್ಲಿ ಸರ್ಕಾರವನ್ನು ಬೆಂಬಲಿಸುವುದು ನಮ್ಮ ಪ್ರತಿಜ್ಞೆಯಾಗಿದೆ. ಕಾಸಿಯಾ ಶ್ರೇಷ್ಠತಾ ಹಾಗೂ ಅನ್ವೇಷಣಾ ಕೇಂದ್ರದ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು 35 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತಿದೆ. ಇದಕ್ಕಾಗಿ ಕಾಸಿಯಾಗೆ ಘನ ಸರ್ಕಾರದಿಂದ 5 ಕೋಟಿ ರೂಪಾಯಿಗಳ ಅನುದಾನವನ್ನು ರಾಜ್ಯ ಸರ್ಕಾರ ನೀಡಿದೆ. ಕಾಸಿಯಾ ಸಂಸ್ಥೆಯು ತನ್ನದೇ ಆದ 5 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ತಂದಿದೆ. ತದನಂತರ ಕೆನರಾ ಬ್ಯಾಂಕಿನಿಂದ 5 ಕೋಟಿ ರೂಪಾಯಿಗಳ ಸಾಲವನ್ನು ಪಡೆದು ಈ ಯೋಜನೆಯಲ್ಲಿ ತೊಡಗಿಸಿದೆ ಹಾಗೂ ಉಳಿದ ಹಣದ ಕ್ರೋಢೀಕರಣಕ್ಕಾಗಿ ಸತತ ಪ್ರಯತ್ನಗಳನ್ನು ನಡೆಸಿದೆ. ಆದಾಗ್ಯೂ ಬಾಕಿ ಸುಮಾರು 20 ಕೋಟಿ ರೂಪಾಯಿಗಳ ಹಣವನ್ನು ಹೊಂದಿಸುವುದು ಅತ್ಯಂತ ಕಷ್ಟದಾಯಕವಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ಅನುದಾನಕ್ಕಾಗಿ ಕೋರಿಕೆಯನ್ನು ಸಲ್ಲಿಸಲಾಗಿದ್ದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯು ಈ ಅನುದಾನವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸುಮಾರು 15 ಕೋಟಿ ರೂಪಾಯಿಗಳ ಅನುದಾನಕ್ಕೆ ತನ್ನ ಒಪ್ಪಿಗೆಯನ್ನು ಸರ್ಕಾರದ ಹಣಕಾಸು ಇಲಾಖೆಗೆ ಶಿಫಾರಸು ಮಾಡಿದೆ. ಕಾಸಿಯಾ ಸಂಸ್ಥೆಯು ಈ ಯೋಜನೆಗೆ ಅದರ ಪ್ರಾಮುಖ್ಯತೆ ಮತ್ತು ರಾಜ್ಯ ಸರ್ಕಾರದ ಉದ್ಯೋಗ ನಿರ್ಮಾಣ ಗುರಿಗೆ ಪೂರಕವಾಗಿರುವುದರ ಹಿನ್ನೆಲೆಯಲ್ಲಿ ಈ ಹೆಚ್ಚಿನ ಅನುದಾನವನ್ನು ಮಂಜೂರು ಮಾಡಲು ಅತ್ಯಂತ ಕಳಕಳಿ ಹಾಗೂ ವಿನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ಪ್ರಸ್ತಾವನೆಯನ್ನು ಅನುಮೋದಿಸಲು ಮತ್ತು ಹಣವನ್ನು ಬಿಡುಗಡೆ ಮಾಡಲು ಅನುಮತಿ ನೀಡುವಂತೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನಃಪೂರ್ವಕವಾಗಿ ವಿನಂತಿಸುತ್ತೇವೆ.